ರಾಗ ಸಮಾವೇಶಕ್ಕೆ ರೆಬಲ್ಸ್ ಗೈರಾಗಿದ್ದು ಯಾಕೆ? ಸುಮಲತಾಗೆ ಮಂಡ್ಯ ರೆಬಲ್ಸ್ ಬೆಂಬಲ ಕೊಡ್ತಾರ? ಶಿವರಾಮೇಗೌಡ ಬಗ್ಗೆ ಚಲುವರಾಯಸ್ವಾಮಿ ಹೇಳಿದ್ದೇನು? ಇದೆಲ್ಲದರ ಬಗ್ಗೆನೂ ಕೂಡ ನ್ಯೂಸ್ ಐಟಿನಲ್ಲಿ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನ ಇಡ್ತಾ ಇದೀವಿ. ರಾಗ ಸಮಾವೇಶಕ್ಕೆ ರೆಬಲ್ಸ್ ನಾಯಕರು ಗೈರಾಗಿದ್ದಾದ್ರೂ ಯಾಕೆ? ಸುಮಲತಾಗೆ ಮಂಡ್ಯ ರೆಬಲ್ಸ್ ಬೆಂಬಲ ಕೊಡ್ತಾರಾ ಇಲ್ವಾ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯ ನಿಮ್ಮ ನ್ಯೂಸ್ ಐಟಿನ್ ಕನ್ನಡದಲ್ಲಿ ಇಡ್ತಾ ಇದೀವಿ. ಇಲ್ಲಿ ಪ್ರಮುಖವಾಗಿ ನೋಡ್ತಾ ಇದೀವಿ, ರಾಗ ಸಮಾವೇಶಕ್ಕೆ ರೆಬಲ್ಸ್ ನಾಯಕರು ಗೈರಾಗಿದ್ದಾದ್ರೂ ಯಾಕೆ ಅನ್ನುವ ಪ್ರಶ್ನೆಗೆ ರೆಬಲ್ಸ್ನ ನಾಯಕ ಮಾತನಾಡಿದ್ದಾರೆ. ಸುಮಲತಾಗೆ ಮಂಡ್ಯ ರೆಬಲ್ಸ್ ಬೆಂಬಲ ಕೊಡ್ತಾರಾ ಅಥವಾ ಪರೋಕ್ಷವಾಗಿ ನಿಲ್ತಾರಾ, ಅವರ ಜೊತೆ ಬಹಿರಂಗವಾಗಿ ನಿಂತ್ಕೊಳ್ತಾರಾ, ನಿಖಿಲ್ ಕುಮಾರಸ್ವಾಮಿಗೆ ಬೆಂಬಲವನ್ನ ಕೊಡ್ತಾರಾ, ಏನಾಗ್ತಾ ಇದೆ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಪುಟ್ಟರಾಜು ಕ್ಷಮೆಗೆ ಚಲುವರಾಯಸ್ವಾಮಿ ಅವರು ತಿರುಗೇಟ್ ಏನ್ ಕೊಟ್ರು ಸುಮಾ ಪರವಾಗಿ ಕಡೆ ಮೂರು ದಿನ ಪ್ರಚಾರಕ್ಕೆ ಇಳಿತಾರಾ ಚಲುವರಾಯಸ್ವಾಮಿ ಅವರು ಅನ್ನುವ ಪ್ರಶ್ನೆಗೂ ಕೂಡ ಉತ್ತರಿಸಿದ್ದಾರೆ. ನ್ಯೂಸ್ ಐಟಿನಲ್ಲಿ ಚಲುವರಾಯಸ್ವಾಮಿ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ, ಏನೆಲ್ಲ ಮಾತಾಡಿದ್ದಾರೆ. ಹಾಗೆ ಇಲ್ಲಿ ರಾಹುಲ್ ಗಾಂಧಿ ಅವರ ಸಮಾವೇಶಕ್ಕೆ ಯಾವ ಕಾರಣಕ್ಕೋಸ್ಕರ ಈ ರೆಬಲ್ ನಾಯಕರು ಹಾಜರಾಗಿರಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಕೂಡ ನ್ಯೂಸ್ ಐಟಿನ್ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾಜಿ ಸಚಿವ ಮಂಡ್ಯದ ಕಾಂಗ್ರೆಸ್ನ ನಾಯಕರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ, ಇನ್ನು JDS ನಾಯಕರಿಗೆ ಯಾವ ರೀತಿಯಾಗಿ ತಿರುಗೇಟನ್ನ ಕೊಟ್ಟಿದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರಾಹುಲ್ ಸಮಾವೇಶಕ್ಕೆ ಗೈರಾಗಿದ್ದಕ್ಕೆ ವಿಷಾದ ಇದೆ, ಪಕ್ಷ ಶಿಸ್ತು ಕ್ರಮ ಕೈಗೊಂಡರೆ ಅದಕ್ಕೆ ನಾವು ಸಿದ್ಧ ಇದ್ದೇವೆ ಅಂತ ಚಲುವರಾಯಸ್ವಾಮಿ ಅವರು ನ್ಯೂಸ್ ಐಟಿನ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿಕೆಯನ್ನ ನೀಡಿದ್ದಾರೆ. ರಾಹುಲ್ ಸಮಾವೇಶಕ್ಕೆ ಗೈರಾಗಿದ್ದಕ್ಕೆ ವಿಷಾದ ಇದೆ, ಆದ್ರೆ ಪಕ್ಷ ಶಿಸ್ತು ಕ್ರಮ ಕೈಗೊಂಡ್ರೆ ನಾವಂತೂ ಅದಕ್ಕೆ ರೆಡಿ ಇದೀವಿ ಅಂತಾನೆ ಮಾಜಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. KR ನಗರ ಸಮಾವೇಶವನ್ನ ಆಯೋಜಿಸಿದ್ದು JDS ನಿಂದ ನಮಗೆ ಯಾವುದೇ ರೀತಿಯಾದಂತಹ ಆಹ್ವಾನ ಬಂದಿರಲಿಲ್ಲ, ಸೊ ಈ ಕಾರಣದಿಂದಲೇ ನಾವು ಸಮಾವೇಶಕ್ಕೆ ಹೋಗಿಲ್ಲ ಅಂತನೂ ಕೂಡ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಆ ಒಂದು ಸಮಾವೇಶಕ್ಕೆ ಹೋಗದಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚುನಾವಣೆಯಲ್ಲಿ ವೈಯಕ್ತಿಕ ಟೀಕೆ ನಿಂದನೆ ಸರಿಯಲ್ಲ, ಪಿಟೀಲು ಚೌಡಯ್ಯ ಕುಟುಂಬದ ಟೀಕೆ ಎಷ್ಟು ಸರಿಯಾಗಿದೆ, ಇಲ್ಲಿ ಸುಮಲತಾ ಗೌಡ್ತಿಯಲ್ಲ ಮಂಡ್ಯದವರಲ್ಲ ಅನ್ನೋ ಟೀಕೆ ನಿಜವಾಗಿಯೂ ತಪ್ಪು ಅಂತ ಕೂಡ ಅವರ ವಿರುದ್ಧ ಟೀಕೆ ಮಾಡೋರಿಗೆ ತಿರುಗೇಟನ್ನ ನೀಡಿದ್ದಾರೆ. ಸುಮಲತಾಗೆ ಬೆಂಬಲ ಬಗ್ಗೆ ಚಲುವರಾಯಸ್ವಾಮಿ ಅವರು ಮೌನ ವಹಿಸಿದ್ದಾರೆ. ಪ್ರತಿಕ್ರಿಯೆಗೆ ಚಲುವರಾಯಸ್ವಾಮಿ ಅವರು ಸ್ಪಷ್ಟವಾಗಿ ನಕಾರವನ್ನು ವ್ಯಕ್ತಪಡಿಸಿರುವಂತದ್ದು ನ್ಯೂಸ್ ಐಟಿನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನವನ್ನ ನಡೆಸಲಾಯಿತು. ಈ ಒಂದು ಸಂದರ್ಭದಲ್ಲಿ ಮಾತನಾಡಬೇಕಾದ್ರೆ ಚಲುವರಾಯಸ್ವಾಮಿ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸುಮಲತಾಗೆ ಬೆಂಬಲದ ಬಗ್ಗೆ ಚಲುವರಾಯಸ್ವಾಮಿ ಅವರು ಮಾತನಾಡಿರುವಂತದ್ದು ಅದರ ಬಗ್ಗೆ ಮೌನ ವಹಿಸಿದ್ದಾರೆ, ಪ್ರತಿಕ್ರಿಯೆಗೆ ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಮಾಜಿ ಸಚಿವ ಕಾಂಗ್ರೆಸ್ನ ನಾಯಕ. ಇನ್ನು ಚಲುವರಾಯಸ್ವಾಮಿ ಅವರ ಜೊತೆ ನಮ್ಮ ಪ್ರತಿನಿಧಿ ಗಂಗಾಧರ್ ಚಿಚ್ಚಾಟನ ನಡೆಸಿದ್ದಾರೆ, ಬನ್ನಿ ನೋಡೋಣ. ಲೋಕಸಭಾ ಚುನಾವಣೆಯ ಕಾವು ಹೈಕೋರ್ಟ್ ಕ್ಷೇತ್ರ ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ರಂಗೇರ್ತಾ ಇರುವಂತದ್ದು. ಅದರ ಪ್ರಮುಖವಾಗಿ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಮತ್ತೆ ಮೈತ್ರಿ ಸರ್ಕಾರದ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಒಂದು ಫೋಕಸ್ ಆಗಿರುವಂತದ್ದು. ಅದರ ನಡುವೆ ಮಾಜಿ ಸಚಿವ ಚಲುವರಾಯಸ್ವಾಮಿ ಕೂಡ ಸುದ್ದಿಯಲ್ಲಿದ್ದಾರೆ. ಸದ್ಯ ಈಗ ನಮ್ಮ ಜೊತೆಯಲ್ಲಿ ಚಲುವರಾಯಸ್ವಾಮಿ ಇದ್ದಾರೆ. ಮಂಡ್ಯ ಅಲ್ಲಿ ರಾಜಕೀಯ ಹೇಗಿದೆ, ಅಲ್ಲಿ ಸ್ಥಿತಿಗತಿ ಬಗ್ಗೆ ನಮ್ಮ ಜೊತೆ ಖುದ್ದು ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಮಂಡ್ಯದಲ್ಲಿ ರಾಜಕೀಯ ಪ್ರಚಾರ ಹೆಂಗ್ ನಡೀತಾ ಇದೆ ಸರ್? ನಿಮಗೆ ಮೀಡಿಯಾದವರು ಗೊತ್ತಿದೆ, ನಾನು ಹೆಚ್ಚಿಗೆ ಆ ಕಡೆ ಗಮನ ಹರಿಸೋಕ್ಕಾಗಿಲ್ಲ, ಬಟ್ ಟಿವಿಲಿ ನೋಡ್ತಾ ಇರ್ತೀನಲ್ಲ ಸರ್. ಮುಂದೊಂದು ಕಡೆ ಸಂಸದ ಆಗಿರುವಂತಹ ಎಲ್ಲ ಶಿವರಾಮೇಗೌಡರು ಒಂದು ಸುಮಲತಾ ಅವರ ಪದ ಬಳಕೆಗಳು ಬಳಸ್ತಾ ಇರುವಂಥದ್ದು, ಮಾಯಾಂಗನೆ ಈ ರೀತಿ ಪದಗಳು ಬಳಸುವುದು ಸರಿನಾ, ಹೇಗೆ ಅಂತ ಸರ್? ಅದು ಯಾರಿಗೂ ಗೌರವ ಅಲ್ಲ. ಆ ಕುಟುಂಬ ನಮ್ಮ ಸಾಹುಕಾರ ಚೆನ್ನಯ್ಯ ವೀರಣ್ಣಗೌಡರು ರಾಜಕೀಯವಾಗಿ ಸ್ವತಂತ್ರ ಹೋರಾಟಗಾರರಾಗಿ ಏನು ಬಂದರು, ಅದೇ ರೀತಿ ಪಿಟೀಲ್ ಚೌಡಯ್ಯ ಕುಟುಂಬನೂ ಸಹ ಕಲಾವಿದರಾಗಿ ತುಂಬ ನಮ್ಮ ಜಿಲ್ಲೆಗೆ ಗೌರವ ತಂದುಕೊಟ್ಟಂಥ ಕುಟುಂಬ. ನಾವು ಪಿಟೀಲ್ ಚೌಡಯ್ಯ ನಮ್ಮ ಜಿಲ್ಲೆಯವರು ಒಕ್ಕಲಿಗ ಸಮಾಜ ಅಂತ ಒಪ್ತೀವಿ. ಅವ್ರ ಮೊಮ್ಮಗ ಅಂಬರೀಷನ್ನ ನಾವು ಒಕ್ಕಲಿಗ ನಮ್ಮ ಮಂಡ್ಯ ಅಂತ ಒಪ್ತೀವಿ. ಅವರ ಶ್ರೀಮತಿನ ನಾವು ಮಂಡ್ಯ ಅಲ್ಲ ಅಂತ ಹೇಳೋದಾದರೆ ಅದು ಅರ್ಥವಿಲ್ಲದ ಮಾತಾಗುತ್ತೆ. ಸುಮಲತನ ಮಗನ್ನ ನಾವು ಅಭಿಷೇಕ್ ಗೌಡ ಅಂತ ಒಪ್ತೀವಿ, ಮತ್ತು ಸುಮಲತನ ಹೆಂಗೆ ನಾವು ಬೇರೆಯವರು ಅನ್ನೋಕ್ಕಾಗುತ್ತೆ, ಮತ್ತು ಅದು ಮಹಾ ಅಕ್ಷಮ್ಯ ಅಪರಾಧ.
ಶಿವರಾಮೇಗೌಡರು ಮಾತಾಡಲಿ, ಇನ್ನೊಬ್ಬರು ಮಾತಾಡಲಿ, ಒಬ್ಬ ಮಹಿಳೆಯರ ಬಗ್ಗೆ ಮಾತನಾಡಬಾರದು ಮತ್ತು ಅವರ ಜಾತಿ ಬಗ್ಗೆ ಅವರ ವೈಯಕ್ತಿಕವಾಗಿ ಚುನಾವಣೆ ವಿಚಾರದಲ್ಲಿ ಯಾರು ಯಾರ ಪರನೂ ಮಾತನಾಡ್ತಕ್ಕಂಥದ್ದು ಗೌರವ ಅಲ್ಲ. ನಮ್ಮನ್ನು ಇಡೀ ರಾಜ್ಯದ ರಾಷ್ಟ್ರದ ಜನ ನೋಡ್ತಿರ್ತಾರೆ. ನಮ್ಮ ಒಂದೊಂದು ಮಾತುಗಳನ್ನೂ ಯಾವ ರೀತಿ ನಮ್ಮಿಂದ ಬರುತ್ತೆ ಅನ್ನೋದನ್ನು ಖುದ್ದು ಜನ ವಾಚ್ ಮಾಡ್ತಿರ್ತಾರೆ. ನಮ್ಮನ್ನೆಲ್ಲ ನಾಯಕರಂತ ಒಪ್ಕೊಂಡಿದ್ದಾರೆ. ವೈಯಕ್ತಿಕವಾಗಿ ನಾನು ಅವನ್ನ ನೋಡ್ಕೋತೀನಿ, ಇವನ್ನ ನೋಡ್ಕೋತೀನಿ, ಅವನ ಚರಿತ್ರೆ ಗೊತ್ತು, ಇವನ ಚರಿತ್ರೆ ಗೊತ್ತು, ಅವನೆಲ್ಲಿ ಹೋಗಿದ್ದ, ಅವನೆಲ್ಲಿ ಬೆಳೆದಿದ್ದ, ಅವನ್ನ ನಾನು ಬೆಳೆಸ್ತೆ, ಇವನ್ ನೀನು ಬೆಳೆಸ್ತೆ, ಇವೆಲ್ಲ ಅಲ್ಲ ಚುನಾವಣೆ. ಪ್ರಜಾಪ್ರಭುತ್ವದಲ್ಲಿ ಇವೆಲ್ಲವೂ ಸಹ ನಡೆದು ಬಂದಿರತಕ್ಕಂಥವೇ. ಸೊ ಅದರಿಂದ ದಯಮಾಡಿ ಇವೆಲ್ಲ ನಮ್ಮ ಜಿಲ್ಲೆ ಗೌರವಕ್ಕೆ ಧಕ್ಕೆ ತರ್ತಕ್ಕಂಥವು, ಇವೆಲ್ಲ ಒಳ್ಳೆಯದಲ್ಲ. ಒಂದ್ ಕಡೆ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಒಂದು ಫೋಕಸ್ ಆಗಿರುವಂತದ್ದು, ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರು, ಮತ್ತೆ ಸುದ್ದಿಯಲ್ಲಿ ಈಗ ಚಿಲೋರ್ ಸಿಎಂ ಕೂಡ ಸುದ್ದಿಯಲ್ಲಿರುವಂತದ್ದು, ಯಾಕೆ ತಟಸ್ಥರಾಗಿದ್ದಾರೆ, ಯಾಕೆ ಪ್ರಚಾರ ಇಲ್ಲೂ ಕೂಡ ಪ್ರಚಾರಕ್ಕೆ ಕಾಣಿಸ್ಕೊಳ್ತಾ ಇಲ್ಲ ಅಂತ? ಈಗ ಅವರು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹೋಗಿದ್ದಾರೆ, ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಕೇಳಿದ್ರು ಕೊಡಲಿಲ್ಲ, ಇಂಡಿಪೆಂಡೆಂಟ್ ಆಗಿ ಹೋಗಿದ್ದಾರೆ. ಸೊ ಸಹಜವಾಗಿ ನಾವು ನಮ್ಮನ್ನ ಜನತಾದಳದವರು ನಾವು ಸೋತ ಮೇಲೆ ಇಲ್ಲಿವರೆಗೆ ನಮ್ಮನ್ನ ಉಪಯೋಗಿಸ್ಕೊಂಡಿಲ್ಲ, ನಮ್ಮ ಬಗ್ಗೆ ಯಾವುದೇ ಒಳ್ಳೆಯ ರೀತಿ ನಮ್ಮನ್ನೆಲ್ಲ ಇಡೀ ಜಿಲ್ಲೆಯ ನನ್ನೊಬ್ಬನ ಅಂತಲ್ಲ, ಕಾಂಗ್ರೆಸ್ಸಿನ ಕಾರ್ಯಕರ್ತರು ಮುಖಂಡರನ್ನ ಗೌರವ ನಡೆಸ್ಕೊಳ್ಳದೇ ಇರತಕ್ಕಂಥದ್ದು. ಬೈ ಎಲೆಕ್ಷನ್ ಇರ್ಬೋದು, ಅದಾದಮೇಲೆ ಇವತ್ತು ನಿಖಿಲ್ ಕುಮಾರಸ್ವಾಮಿ ಎಲೆಕ್ಷನ್ ಇರ್ಬೋದು, ಯಾವತ್ತೂ ಅವರನ್ನ ಯಾವ ಸಂದರ್ಭದಲ್ಲಿ ಕರೀಬೇಕು, ಯಾವ ಸಂದರ್ಭದಲ್ಲಿ ಅವರನ್ನ ವಿಶ್ವಾಸ ತಗೋಬೇಕು, ತಗೊಂಡಿಲ್ಲ. ಅದರಿಂದ ನಾವು ಮೈತ್ರಿ ಪಕ್ಷದ ಪರವಾಗಿ ಹೋಗಿಕ್ಕಾಗಿಲ್ಲ, ಸಭೆ ಸಮಾರಂಭಕ್ಕೆ ಹೋಗಕ್ಕಾಗಿಲ್ಲ. ಬಟ್ ಅದೇ ರೀತಿ ಪಕ್ಷ ಒಂದು ಮೈತ್ರಿ ಮಾಡಿಕೊಂಡಾಗ ನಾವು ಪಕ್ಷ ವಿರುದ್ಧವಾದಂಥ ನಿಲುವನ್ನು ತಗೊಳಕ್ಕಾಗಲಿಲ್ಲ. ಹಾಗಾಗಿ ನಾವು ಸೊ ನಮ್ಮ ಏನು ಈಗ ಹೆಂಗಿದ್ದೀವಿ ಆ ಥರ ಇರ್ತೀವಿ. ಈ ಜಿಲ್ಲೆಯ ಜನರಿಗೆ, ಈ ಜಿಲ್ಲೆಯ ಕಾರ್ಯಕರ್ತರಿಗೆ, ಈ ಜಿಲ್ಲೆಯ ಮಹಿಳೆಯರಿಗೆ, ಎಲ್ಲ ಸಮಾಜದ ಜನರಿಗೆ ಅರಿವಿದೆ ಏನು ಎಂತು ಅಂತ ಅನ್ನೋದು. ಸೊ ಅದರಿಂದ ನಾನು ಹೇಳಿದ್ನಲ್ಲ, ನನ್ನ ಚುನಾವಣೆನೇ ಸಾಕ್ಷಿ, ಅದಕ್ಕಿಂತ ಬೇಕಿಲ್ಲ, ಮತ್ತೊಂದು ಸಾಕ್ಷಿ ಬೇಕಿಲ್ಲ. ಅದರಿಂದ ಆ ತೀರ್ಮಾನ ಜನ ತಗೋತಾರೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ನಿನ್ನೆ ಪ್ರಚಾರದಲ್ಲಿ ಭಾಗವಹಿಸಿದ್ರು, ಚಿಲ್ಲರ ಸಮಯ ಬಂದೇ ಬರ್ತಾರೆ ಅಂತ ಒಂದು ಒಪಿನಿಯನ್ ಇತ್ತು, ಬಟ್ ಅಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ನಿನ್ನೆನೂ ಅಷ್ಟೇ, ನಮ್ಮ ಜಿಲ್ಲೆ ಅಲ್ಲ, ನಮ್ಮ ಲೋಕಸಭಾ ಕ್ಷೇತ್ರ, ಅದರ ಜಿಲ್ಲೆ ನಮ್ಮದು ಬರಲ್ಲ, ಲೋಕಸಭಾ ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗಿ ನಮ್ಮ ಬರುತ್ತೆ. ಅಲ್ಲಿ ಆಯೋಜಿಸಿದವರು ಯಾರು? ಜನತಾದಳದವರು. ಸೊ ಅವ್ರು ಯಾರು ನಮ್ಮನ್ನ ಮಾತಾಡಿಸ್ತೇ ಇದ್ದಾಗ ನಾವು ಹೆಂಗೆ ಆ ಫಂಕ್ಷನ್ಗೆ ಹೋಗಿ ಕೂತ್ಕೊಳ್ಳಿ? ಹೌದು, ನಮ್ಮ ನಾಯಕರು ಹೋದಾಗ ಹೋಗಬೇಕಾಗಿತ್ತು, ಅದು ನಮ್ಮ ಗೌರವ, ನಾವು ಅಲ್ಲಿ ಫಂಕ್ಷನಲ್ಲಿ ಅಟೆಂಡ್ ಮಾಡಬೇಕಾಯಿತು, ಅದು ತಪ್ಪಾಗಿದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಆದರೆ ಎಲ್ಲೋ ಒಂದು ಕಡೆ ನಾವು ಆ ಜಿಲ್ಲೆಯಲ್ಲಿ ಹುಟ್ಟಿದ್ದೀವಿ, ಆ ಜಿಲ್ಲೆ ನೀರು ಕುಡಿದಿದ್ದೀವಿ, ಆ ನೆಲದಲ್ಲಿ ಬದುಕಿದ್ದೀವಿ, ನಾವು ಇಂದಿನ ಪರಂಪರೆಯನ್ನು ನಾವು ಉಳಿಸ್ಕೊಂಡ್ಬರಬೇಕಾಗುತ್ತೆ. ಇದಿಷ್ಟು ಮಾಜಿ ಸಚಿವ ಚಲಸಮರ ಮಾತಾ ಇರೋದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಗಂಗಾಧರ್ ವಾಕ್ತ, ನ್ಯೂಸ್ ಸಿಟಿಂಗ್ ಕನ್ನಡ, ಬೆಂಗಳೂರು. ಮಾತಾಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಅಂದು ಅಧಿಕಾರದ ಅಮಲಿನಲ್ಲಿ ಮಾತನಾಡಿದ್ದಾರೆ ಪುಟ್ಟರಾಜು. ಕ್ಷಮೆಗೆ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ಡೆಡ್ ಹಾರ್ಸ್ ಅಂತ ಪುಟ್ಟರಾಜು ಅವರು ಮಾತನಾಡಿದ್ರು, ಅದಾದ್ಮೇಲೆ ಮೊನ್ನೆ ಅಷ್ಟೇ ಸಮಾವೇಶದ ಸಂದರ್ಭದಲ್ಲಿ ಕ್ಷಮೆಯನ್ನ ಯಾಚಿಸಿದ್ರು ಚಲುವರಾಯಸ್ವಾಮಿ ಅವರ ಬಳಿ. ನಾನು ಕ್ಷಮೆಯನ್ನ ಕೇಳ್ತಾ ಇದ್ದೀನಿ ಅಂತ ಪುಟ್ಟರಾಜು ಅವರು ಹೇಳಿದ್ರು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಅವರು ಪ್ರತಿಕ್ರಿಯೆಯನ್ನ ನೀಡಿರುವಂತದ್ದು, ಅಧಿಕಾರ ಇಂದು ಇರುತ್ತೆ ನಾಳೆ ಹೋಗುತ್ತೆ, ಯಾರ ಬಗ್ಗೆನೂ ಕೂಡ ಲಘುವಾಗಿ ಮಾತನಾಡಬಾರದು ಅಂತ ನ್ಯೂಸ್ 18 ಅಲ್ಲಿ ಚಲುವರಾಯಸ್ವಾಮಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಪುಟ್ಟರಾಜು ಅವರು ಏನ್ ಹೇಳಿದ್ರು ಇನ್ನು ಇದಕ್ಕೆ ಚಲುವರಾಯಸ್ವಾಮಿ ಅವರು ಯಾವ ರೀತಿಯಾಗಿ ತಿರುಗೇಟನ್ನ ನೀಡ್ತಾ ಪ್ರತಿಕ್ರಿಯೆಯನ್ನ ಕೊಟ್ಟರು ಅಂತ ನೋಡೋಣ. ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮೆಲ್ಲರ ನಾಯಕರಾಗಿದ್ದಂತ ಚಲುವರಾಯಸ್ವಾಮಿ ಅವರು ನಾನೆಲ್ಲೋ ಅವ್ರು ಮನಸ್ಸು ತೋರಿಸ್ತೇನೆ ಅಂತಕ್ಕಂತ ಮಾತಿನಿಂದ ಅವರು ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂತ ಮಾತನ್ನ ನನ್ನ ಎರಡು ಪಕ್ಷದ ನಾಯಕರು ಪದೇ ಪದೇ ನನಗೆ ಹೇಳ್ತಾ ಇರತಕ್ಕಂತ ಹಿನ್ನೆಲೆಯಲ್ಲಿ ನಾನು ವಾಡಿಕೆ ಮಾತನ್ನ ಹಲವಾರು ಬಾರಿ ಅವರು ನಾವು ಸ್ನೇಹಿತರಾಗಿದ್ದಂತ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಬಹಳ ಇನ್ನು ಜೋರಾಗಿ ಮಾತಾಡಿದಂತ ಸಂದರ್ಭದಲ್ಲಿ ಅವರು ಬೇಜಾರು ಮಾಡ್ಕೊಳ್ಳಿಲ್ಲ. ನಾನು ವಾಡಿಕೆ ಮಾತು ಮಾತಾಡಿದಂತ ಸಂದರ್ಭದಲ್ಲಿ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತಕ್ಕಂತ ಮಾತು ನನ್ನ ಕಿವಿಗೆ ಬಿದ್ದಿದೆ. ನಿಮ್ಮ ಮುಖಾಂತರ ಅವರು ನಾನು ಕ್ಷಮೆ ಯಾಚಿಸ್ತೇನೆ. ಇವತ್ತು ಚುನಾವಣಾ ಸಂದರ್ಭದಲ್ಲಿ ಒಂದು ವಾಡಿಕೆ ಮಾತಿದೆ, ಗೆದ್ದನ್ ಸೋತ ಸೋತನ್ ಸತ್ತ ಅಂತಕ್ಕಂಥದ್ದನ್ನು ಈ ನಮಗೆ ಈ ಮಾತಿದವರು ಬಹಳ ತೀಟ ಮಾಡ್ಬಿಟ್ರು. ಅವತ್ತು ಯಾವುದೋ ಕೋಪದಲ್ಲಿದ್ದೆ, ಆ ಮಾತಿಂದ ಅವ್ರಿಗೆ ಏನಾದ್ರೂ ಮನಸ್ಸಿಗೆ ಬೇಜಾರಾಗಿದ್ರೆ ನಿಮ್ಮ ಮುಖಾಂತರ ಅವರಲ್ಲಿ ನನಗೆ ಕ್ಷಮೆ ಯಾಚಿಸ್ತೇನೆ.
ದಯಮಾಡಿ ಇನ್ ಮುಂದಾದ್ರೂ ಬಂದು ಜೆಡಿಎಸ್ ಕಾಂಗ್ರೆಸ್ ಪಕ್ಷದ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಬೇಕು ಅಂತೇಳಿ ಅವರಲ್ಲಿ ಕೈಮುಗಿದು ವಿನಂತಿ ಮಾಡ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಮುತ್ತು ಒಡೆದ್ರೆ ಹೋಯ್ತು, ಮಾತಾಡಿದ್ರೆ ಹೋಯ್ತು ಅನ್ನೋ ಒಂದು ಗಾದೆ ಇದೆ, ಅದು ಪೂರ್ಣ ಹೇಳಕ್ ಬರಲ್ಲ. ಸೊ ಅವರು ಅವತ್ತು ಅಧಿಕಾರದ ಅಮಲಿನಲ್ಲಿ, ಸೊ ನಾನು ಗೆದ್ದಿದ್ದೀನಿ, ನನ್ನ ಸ್ನೇಹಿತ ಸೋತಿದ್ದಾನೆ ಅಂತ ಮಾತಾಡ್ದ, ಹಿಂದಿನ ನೆನಪು ಬರಲಿಲ್ಲ. ಅದನ್ನು ಅಪರಾಧ ಅಂತ ನಾವು ಹೇಳೋಕ್ಕೂ ಆಗಲ್ಲ. ಯಾಕೆ ಅಂತ ಅಂದರೆ ಆ ಕ್ಷಣದಲ್ಲಿ ಅವರಿಗೆ ಆ ಥರ ಅನ್ನಿಸ್ಬಿಡುತ್ತೆ. ಸೊ ಅದು ಇವಾಗ ಅವರಿಗೆ ಇಲ್ಲ ಅದು ಸರಿಯಲ್ಲ ಅಂತ ಅನಿಸಿರ್ಬೋದು. ಆದ್ದರಿಂದ ದೇವ್ರ ಮುಂದೆ ಅವರಿಗೆ ಈ ಥರದ ನನ್ನೇ ಅಲ್ಲ ಯಾರನ್ನ ಬಗ್ಗೆ ಅಲ್ಲಿ ಲಘುವಾಗಿ ಮಾತು. ಸೊ ನೋಡ್ತಾ ಇದ್ದೀವಿ, ಪುಟ್ಟರಾಜು ಅವರು ಕ್ಷಮೆಯನ್ನ ಕೇಳಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಲುವರಾಯಸ್ವಾಮಿ ಅವರು ರಿಯಾಕ್ಟ್ ಮಾಡಿದ್ದಾರೆ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ. ಯಾಕೆಂದ್ರೆ ಇದಕ್ಕೂ ಮುಂಚೆ ಕಳೆದ ಬಾರಿಯ ಉಪಚುನಾವಣೆ, ಮಂಡ್ಯದ ಉಪಚುನಾವಣೆಯ ಸಂದರ್ಭದಲ್ಲಿ ಪುಟ್ಟರಾಜ್ ಅವರು ಹೇಳಿಕೆಯನ್ನ ನೀಡಿದ್ರು, ಆ ಡೆಡ್ ಹಾರ್ಸ್ ಚಲುವರಾಯಸ್ವಾಮಿ ಅವರು ಅಂತ. ಅದಾದ್ಮೇಲೆ ಇವಾಗ ಅವರು ಕ್ಷಮೆಯನ್ನ ಕೇಳ್ತಾ ಇದ್ದಾರೆ.